ಗೈಸ್, ಇದು 2016 ಅಲ್ಲಿ 2018 ಅಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾನೆ. ಅಮೌಂಟ್ಗಳು ಸೇಮ್ ಇದೆ, ಬ್ಯಾಲೆನ್ಸ್ ಶೀಟ್ ಟೋಟಲ್ ಸೇಮ್ ಇದೆ, ಅಡ್ಜಸ್ಟ್ಮೆಂಟ್ಸು ಕೂಡ ಸೇಮ್ ಇದೆ. ಸೊ ಅದಕ್ಕೆ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ದಯವಿಟ್ಟು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ದಟ್ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ನು, ನೋಡೋಣ ಏನು ಮಾಡೋಣ ಅಂತೇಳಿ. ಓಕೆನಾ ಗೈಸ್, ಇದು 2016-18 ಕ್ವಶನ್ ಪೇಪರ್, ಕ್ವಿಕ್ ಆಗಿ ಓದ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ದ ಫಾಲೋಯಿಂಗ್ ಈಸ್ ದ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಬಿಸಿ ಲಿಮಿಟೆಡ್ ಆಸ್ ಆನ್ 31st March 2018. ಲಯಬಿಲಿಟಿ ಸೈಡ್, 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each, 1 lakh, ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ 1000, ಅಂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ 10 each ಫುಲ್ಲಿ ಪೇಡ್. ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಕ್ರೆಡಿಟರ್ಸ್. ಅಸೆಟ್ ಸೈಡ್, ಸಂಡ್ರಿ ಅಸೆಟ್, ಕ್ಯಾಶ್ ಅಟ್ ಬ್ಯಾಂಕ್, ಇನ್ವೆಸ್ಟ್ಮೆಂಟ್ಸ್ 80,000. ಅಂಡ್ ಫಾರ್ ದ ಪರ್ಪಸ್ ಆಫ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ದಿ ಕಂಪನಿ ಮೇಡ್ ಎ ಫ್ರೆಶ್ ಇಶ್ಯೂ ಆಫ್ 4,500 ಈಕ್ವಿಟಿ ಶೇರ್ಸ್ ಆಫ್ 10 each ಅಟ್ ಎ ಪ್ರೀಮಿಯಂ ಆಫ್ 10%. The issue was taken up and paid for in full. The money on calls in arrears was duly received in full. The investment was sold for 75,000. The preference shares were redeemed at a premium of 10%. So write journal entries and prepare balance sheet after redemption. Anta helidare iga ee question na maadbekadre first na on plan maadkolbeku as usual lage plan maadkovana. So plan maadkondre namge financial aspect ಲೀಗಲ್ ಆಸ್ಪೆಕ್ಟ್ ಅಲ್ವಾ, ಸೊ ಲೀಗಲ್ ಆಸ್ಪೆಕ್ಟ್ ಮತ್ತೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಕಂಡೀಷನ್ಸ್ ಏನೇನಿದೆ ಅಂತ ನೋಡ್ಕೋಣ. ಓಕೆನಾ? ಈಗ ಇದು ಲೀಗಲ್ ಆಸ್ಪೆಕ್ಟ್, ಅದು ಫೈನಾನ್ಷಿಯಲ್ ಆಸ್ಪೆಕ್ಟ್. ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ಎಷ್ಟು ಕೊಡಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ? ಅಂದ್ರೆ 1 lakh rupees ಕೊಡಬೇಕು. ನೀವು ಕೇಳ್ಬೋದು, ಸರ್ ಕಾಲ್ಸ್ ಇನ್ ಅರಿಯರ್ಸ್ ಇದೆ ಅಲ್ವಾ ಸರ್ ಅಂತ ಹೇಳಿದ್ರೆ, ಅರಿಯರ್ಸ್ ಅಮೌಂಟ್ ಫುಲ್ ಅಮೌಂಟ್ ಬಂದ್ಬಿಟ್ಟಿದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ. ಬಂದ್ಮೇಲೆ 1 lakh rupees ಕೊಡ್ಲೇಬೇಕಾಗುತ್ತೆ. ಹಾಗೆ ರೆಡೆಂಪ್ಷನ್ ಪ್ರೀಮಿಯಂ ಬೇರೆ ಕೊಡಬೇಕು. ಸೊ ರೆಡೆಂಪ್ಷನ್ ಪ್ರೀಮಿಯಂ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ದಿ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ ಅಟ್ ಎ ಪ್ರೀಮಿಯಂ ಆಫ್ 10% ಅಂತ ಹೇಳಿದಾನೆ. ಸೊ ಈ 1 lakh ಮೇಲೆ 10% ಎಷ್ಟಾಗುತ್ತೆ? 10,000 rupees ಬರುತ್ತೆ. ಇವನಿಗೆ 1 lakh ಕೊಡಬೇಕು, ರೆಡೆಂಪ್ಷನ್ ಪ್ರೀಮಿಯಂಗೆ 10,000 rupees ಕೊಡಬೇಕು. ಈಗ ಕ್ಯಾಪಿಟಲ್ ಪೋರ್ಷನ್ ಕೊಡಬೇಕು ಅಂದ್ರೆ ನಮ್ಮ ಹತ್ರ ಮತ್ತೆ ಎರಡು ಏನೋ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಕೊಡಬೇಕು. ಯಾವ್ದ್ರಲ್ಲಿ? ಔಟ್ ಆಫ್ ಪ್ರಾಫಿಟ್ ಅಲ್ಲಿ, ಇಲ್ಲ ಫ್ರೆಶ್ ಆಗಿ ಇಶ್ಯೂ ಮಾಡಬೇಕು. ಅವನೇ ಹೇಳ್ಬಿಟ್ಟಿದ್ದಾನೆ ಫ್ರೆಶ್ ಆಗಿ ಇಶ್ಯೂ 4,500 ಶೇರ್ಸ್ 10 rupees ಪ್ರಕಾರ 45,000 rupees ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ 10% ಪ್ರೀಮಿಯಂ ಅಲ್ಲಿ ಅಂತ ಹೇಳಿದ್ದಾರೆ. ನೋಡಿ, 10 rupees ಅಲ್ಲಿ 10 rupees ಒಂದ್ ಶೇರ್ ಮೇಲೆ, 10 rupees ಮೇಲೆ 10% ಅಂದ್ರೆ ಎಷ್ಟು ಬರುತ್ತೆ? 1 rupee ಬರುತ್ತೆ. ಹೌದಾ? ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಡೆಂಪ್ಷನ್ ಪ್ರೀಮಿಯಂ ನ ಕೊಡ್ಬೇಕಾದ್ರೆ ನಮ್ಮ ಹತ್ರ ಓಲ್ಡ್ ಬ್ಯಾಲೆನ್ಸ್ ಕರೆಕ್ಟಾ ಈ ತರ ಬರೆಯೋಣ, ಈ ತರದೇ ಬರೀತೀನಿ, ಅವೆಲ್ಲ ಚೆನ್ನಾಗಿರ್ತದೋ. ಓಕೆನಾ? ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ. ಹೊಸಾದೇನಾದ್ರೂ ಇದೆಯಾ ಸೆಕ್ಯೂರಿಟಿ ಪ್ರೀಮಿಯಮ್? ಸೆಕ್ಯೂರಿಟಿ ಪ್ರೀಮಿಯಮ್ ಅಂದ್ರೆ ಇದೆ. ಎಷ್ಟಿದೆ ಅಂದ್ರೆ 4,500 ಇಂಟು 1 rupee ಪ್ರೀಮಿಯಂ ಬರ್ತಾ ಇದೆ. 4,500 rupees ಏನ್ ಮಾಡ್ತಾ ಇದೆ? ಸೆಕ್ಯೂರಿಟಿ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂಗೆ ಅಂತ ಎತ್ತಿಟ್ಕೊಂಡಿದೀವಿ. ಆದ್ರೆ ರಿಡೆಂಪ್ಷನ್ ಪ್ರೀಮಿಯಂ ಕೊಡ್ಬೇಕಾದ್ರೆ 10,000 ಕೊಡಬೇಕು. ನಮ್ಮ ಹತ್ರ ಇರೋದು ಬರೀ 4,500 ಮಾತ್ರನೇ. ಇನ್ನು ಎಷ್ಟು ಬೇಕು? ಇನ್ನೂ 5,500 rupees ಬೇಕು. ಈಗ ನಮ್ಮ ಹತ್ರ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಜನರಲ್ ರಿಸರ್ವ್ ಇದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಜನರಲ್ ರಿಸರ್ವ್ ಎಷ್ಟಿದೆ? 1 lakh rupees ಇದೆ. ಕರೆಕ್ಟಾ? ಈಗ ಜನರಲ್ ರಿಸರ್ವ್ 1 lakh ಇದೆ. 1 lakh ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೇಕು, ಆರಾಮಾಗಿ ಮಾಡ್ಕೊಂಡ್ ಬಿಡ್ಬೋದು. ಆದ್ರೆ ನಾನೇನ್ ಹೇಳಿದ್ದೀನಿ ಅಂದ್ರೆ ರಿಡೆಂಪ್ಷನ್ ನ ಪ್ರೀಮಿಯಂ ನಲ್ಲಿ ಕೊಡ್ಬೇಕಾದ್ರೆ ನಮ್ಗೆ ಎರಡನೇ ಆಪ್ಷನ್ ಹೇಳಿದ್ದೆ. ಏನಂತ ಅದು? ಎರಡನೇ ಆಪ್ಷನ್ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಮಾಡ್ಕೊಳ್ಳಿ, ಸಾಲದೆ ಬಂದ್ರೆ ಅಂತ ಹೇಳಿದ್ದೆ. ಕರೆಕ್ಟಾ? ಈಗ 10,000 rupees ಕೊಡ್ಬೇಕಾಗಿತ್ತು, ಕೊಡ್ಬೇಕು ಯಾವ್ದಕ್ಕೆ? ರಿಡೆಂಪ್ಷನ್ ಪ್ರೀಮಿಯಂಗೆ. ಆ ರಿಡೆಂಪ್ಷನ್ ಪ್ರೀಮಿಯಂ ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಆದ್ರೂ ಇರ್ಬೇಕು, ಅಥವಾ
ಫ್ರೆಶ್ ಆಗಿ ಇಶ್ಯೂ ಮಾಡ್ತಕ್ಕಂತ ಶೇರ್ಸ್ ಅಲ್ಲಿ ಏನಾದರೂ ಪ್ರೀಮಿಯಂ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರೆ ಆ ಪ್ರೀಮಿಯಂ ಅಲ್ಲಿ ಆದ್ರೂ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ, ಇರೋದೇನು ಹೊಸದಾಗಿ ಇಶ್ಯೂ ಮಾಡ್ತಾ ಇರ್ತಕ್ಕಂತ 4,500 ಶೇರ್ಸ್ ನಲ್ಲಿ 10 ರೂಪಾಯಿ ಶೇರ್ ನ ನಾವು 1 ರೂಪಾಯಿ ಪ್ರೀಮಿಯಂ ಅಲ್ಲಿ ತಗೋತಾ ಇದೀವಿ. 1 ರೂಪಾಯಿ ಪ್ರೀಮಿಯಂ ಅಂದ್ರೆ 4,500 ರೂಪಾಯಿ ಇದೆ ನಮ್ಮ ಹತ್ರ ಬಂದಿದೆ. ಈಗ 10,000 ಅಲ್ಲಿ 4,500 ರೂಪಾಯಿ ಪ್ರೀಮಿಯಂ ಅಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಲ್ಲಿ ಯೂಸ್ ಮಾಡ್ಕೊಂಡ್ವಿ. ಇನ್ನು ಎಷ್ಟು ಬೇಕು? 5,500 ಬೇಕು. ಸಾಲದೇ ಬಂದ್ರೆ ಏನು ಅಂತ ಹೇಳ್ತಾನೆ, ಜನರಲ್ ರಿಸರ್ವ್ ಅಲ್ಲಿ ಅಥವಾ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇನ್ನ 5,500 ರುಪೀಸ್ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಮಾಡ್ಕೊಂಡ್ರೆ ಅಲ್ಲಿಗೆ 4,500 ಪ್ಲಸ್ 5,500 10,000 ರುಪೀಸ್ ಸರಿ ಹೋಯ್ತು. ಈಗ ಈ 1,00,000 ನಾವು ರಿಡೆಂಪ್ಷನ್ ಪ್ರೀಮಿಯಂ ಗೆ ಅಂತ ಕೊಟ್ಬಿಟ್ರೆ ನಮ್ಗೆ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ಗೆ ಹೌದಾ ಏನೋ 1,00,000 ರೂಪಾಯಿ ಉಳಿಯಲ್ಲ. ಎಷ್ಟು ಉಳಿಯುತ್ತೆ? 5,500 ರೂಪಾಯಿ ಮಾತ್ರ ಉಳಿಯುತ್ತೆ. ಹಾಗಾದ್ರೆ ಇನ್ನು ಎಷ್ಟಿರುತ್ತೆ ಅಂದ್ರೆ 94,500 ರುಪೀಸ್ ಇರುತ್ತೆ. ಈ ಅಮೌಂಟ್ ನ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬಹುದಾ ಅಂತ ಕ್ವಶನ್ ಕೇಳಿ. ಮಾಡಂಗಿಲ್ಲ. ಇದೇನ್ ಸರ್ ಇದು? ಇನ್ನೇನಿದೆ ಸರ್ ಅಂದ್ರೆ ಒಂದ್ಸರಿ ಅಡ್ಜಸ್ಟ್ಮೆಂಟ್ ನೋಡಿ. ದಿ ಇನ್ವೆಸ್ಟ್ಮೆಂಟ್ ವಾಸ್ ಸೋಲ್ಡ್ ಫಾರ್ 75,000 ಅಂತ ಹೇಳ್ತಾ ಇದ್ದಾನೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರೀ 80,000 ಇದೆ, ಆದ್ರೆ ಸೇಲ್ ಆಗ್ತಾ ಇರೋದಷ್ಟಕ್ಕೆ 75,000 5,000 ರೂಪಾಯಿ ಲಾಸ್ ಆಗ್ತಾ ಇದೆ. ನಾವು ಓದ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ಲಾಸ್ ಏನಾದ್ರು ಅಂದ್ರೆ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತಾ ಇದ್ವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ. ಸೊ ಜನರಲ್ ರಿಸರ್ವ್ ನೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಿಳ್ಕೊಂಡು ಓಕೆನಾ, ನಾವು ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 5,000 ರುಪೀಸ್ ಆಗ್ತಾ ಇದೆ. ಇನ್ನ 89,500 ರುಪೀಸ್ ನ ನಾವು ಸಿಆರ್ ಆರ್ ಗೆ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡೋಣ. ಕ್ಲಿಯರ್ ಆಯ್ತಾ ನಿಮಗೀಗ? ಎಸ್ ಸರ್, ಕ್ಲಿಯರ್ ಆಯ್ತು. ಯಾಕೆ ಅಂತ ಹೇಳಿದ್ರೆ 1,00,000 ರಿಸರ್ವ್ ಇತ್ತು, ಆ ರಿಸರ್ವ್ ಕಂಪ್ಲೀಟ್ ಸಿಆರ್ ಆರ್ ಆಗಲ್ಲ. ಕಾರಣ ಏನು ಅಂದ್ರೆ ಅದರಲ್ಲಿ 5,500 ನ ರಿಡೆಂಪ್ಷನ್ ಪ್ರೀಮಿಯಂ ಗೆ ಅಂತ ನಾವು ತೆಗೆದಿಟ್ಕೋಬೇಕು. ಇನ್ನು ಉಳಿದಿರೋದೇನು? 94,500. ಇದರಲ್ಲಿ ಇನ್ವೆಸ್ಟ್ಮೆಂಟ್ ನ 5,000 ರುಪೀಸ್ ಗೆ ಲಾಸ್ ಅಲ್ಲಿ ಮಾರ್ತಾ ಇರೋದ್ರಿಂದ ಈ ರಿಸರ್ವ್ ಅಮೌಂಟ್ ಅಲ್ಲಿ ಆ ಲಾಸ್ ಆಗಿರ್ತಕ್ಕಂತ 5,000 ರುಪೀಸ್ ನ ಏನ್ ಮಾಡಿದೀವಿ? ಮೈನಸ್ ಮಾಡ್ಕೊಂಡಿದೀವಿ. ಒಟ್ಟು ಕ್ಯಾಪಿಟಲ್ ಎಷ್ಟು ಕೊಡಬೇಕು? 1,00,000 ಕೊಡಬೇಕು. ಕ್ಯಾಪಿಟಲ್ ರಿಡಕ್ಷನ್ ರಿಸರ್ವ್ ಎಷ್ಟಿದೆ? 89,500 ಇದೆ. ಫ್ರೆಶ್ ಆಗಿ ಇಶ್ಯೂ ಮಾಡಿರೋ ಅಮೌಂಟ್ ಎಷ್ಟಿದೆ? 45,000 ಇದೆ. ಇವೆರಡು ಟೋಟಲ್ ಮಾಡಿದ್ರೆ ಮೋರ್ ದನ್ 1,30,000 ರುಪೀಸ್ ಬರುತ್ತೆ. ಸೊ ಹಾಗಾದ್ರೆ ಕ್ಯಾಪಿಟಲ್ ಪೋರ್ಷನ್ ಗೆ ಅಂದ್ರೆ ರೆಡೀಮಬಲ್ ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಗೆ ಕೊಡೋದಕ್ಕೆ ನಮ್ಮ ಹತ್ರ ಸಫಿಶಿಯಂಟ್ ಆಗಿ ಅರೇಂಜ್ಮೆಂಟ್ ಆಗಿದೆ. ಇನ್ನ ರಿಡೆಂಪ್ಷನ್ ಪ್ರೀಮಿಯಂ ಗೆ ಅರೇಂಜ್ಮೆಂಟ್ ಮಾಡಿದ್ವಾ? ಎಸ್ ಆಗಿದೆ. ಯಾಕೆಂದ್ರೆ ಫ್ರೆಶ್ ಆಗಿ ಇಶ್ಯೂ ಮಾಡಿರ್ತಕ್ಕಂತ ಶೇರ್ಸ್ ಅಲ್ಲಿ 1 ರೂಪಾಯಿ ಪ್ರೀಮಿಯಂ ಕಲೆಕ್ಟ್ ಮಾಡಿದೀವಿ. 4,500 ಬೇರೆ ಇನ್ಯಾವುದು ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಸೆಕೆಂಡ್ ಆಪ್ಷನ್ ರಿಡೆಂಪ್ಷನ್ ಪ್ರೀಮಿಯಂ ಮಾಡಬೇಕಾದ್ರೆ ಔಟ್ ಆಫ್ ಪ್ರಾಫಿಟ್ ಅಲ್ಲೇ ತಗೊಳ್ತೀವಿ. ಔಟ್ ಆಫ್ ಪ್ರಾಫಿಟ್ ಇಂದ ತಗೊಂಡಿರ್ತೀವಿ. ಅಲ್ಲಿಗೆ 4,500 ಪ್ಲಸ್ 5,500 10,000 ಸರಿ ಹೋಗುತ್ತೆ. ಇಲ್ಲಿಗೆ ಲೀಗಲ್ ಆಸ್ಪೆಕ್ಟ್ ಪರ್ಫೆಕ್ಟ್ ಆಗಿ ಮಾಡಿದ್ವಿ. ಈಗ ನೆಕ್ಸ್ಟ್ ಯಾವುದು? ಫೈನಾನ್ಶಿಯಲ್ ಆಸ್ಪೆಕ್ಟ್, ದುಡ್ಡು ಇದೆಯಾ ಇಲ್ವಾ ಕೊಡೋದಕ್ಕೆ ಅಂತ ನೋಡೋಣ. ಈಗ ಫಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ನೋಡೋಣ. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಂದ್ರೆ 10,000 ಇದೆ. ಹಾಗೆ ಇನ್ವೆಸ್ಟ್ಮೆಂಟ್ ನ ಮಾರಿರೋದ್ರಿಂದ 75,000 ರುಪೀಸ್ ಕ್ಯಾಶ್ ಬರ್ತಾ ಇದೆ. ಫ್ರೆಶ್ ಶೇರ್ಸ್ ನ ಇಶ್ಯೂ ಮಾಡಿರೋದ್ರಿಂದ 45,000 ಕ್ಯಾಪಿಟಲ್ ಗೆ, 4,500 ಪ್ರೀಮಿಯಂ ಗೆ, 49,500 ಕ್ಯಾಶ್ ಬಂದಿದೆ. ಹಾಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕಾಲ್ಸ್ ಇನ್ ಅರಿಯರ್ಸ್ ಅಮೌಂಟ್ 1,000 ರೂಪಾಯಿ ಕೊಡಬೇಕಾಗಿತ್ತು, ಆ 1,000 ರೂಪಾಯಿ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ಅಮೌಂಟ್ ಗಳನ್ನ ನಾವು ಟೋಟಲ್ ಮಾಡಿದ್ರೆ 15, 1 carries, 12, 13 1,35,500 ಇದೆ. ನಾವು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಅಮೌಂಟ್ ಕೊಡಬೇಕು? ಒಟ್ಟು 1 + 10 1,10,000 ರೂಪಾಯಿ ಕೊಡಬೇಕು. ಇನ್ನ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ? 25,500 ಉಳ್ಕೊಳ್ಳುತ್ತೆ. ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ.
ಕ್ಲಿಯರ್ ಆಯ್ತಾ ಸರ್? ಕ್ಲಿಯರ್ ಸರ್. ಈಗ ನಾವು ಜರ್ನಲ್ ಎಂಟ್ರೀಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಎಲ್ಲಿಂದ ಮಾಡಬೇಕು ಅಂದ್ರೆ ಫಸ್ಟ್ ಕಾಲ್ಸ್ ಇನಲ್ಲಿ 1000 ರೂಪಾಯಿ ಬಂದಿದ್ಯಾ ಅಂತ ನೋಡ್ಬೇಕು. ಫಸ್ಟ್ ಜರ್ನಲ್ ಎಂಟ್ರೀಸ್ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಲಿಮಿಟ್ 1000 ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ 1000 ಅಲ್ಲಿಗೆ ಅರಿಯರ್ಸ್ ಬಂತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಬಹುದು ಬ್ಯಾಂಕ್ ಅಕೌಂಟ್ ಡೆಬಿಟ್ 75000 ಕ್ಯಾಶ್ ಬಂದಿದೆ. ಲಾಸ್ ಆನ್ ಸೇಲ್ ಆಗಿರೋದು 5000. ಒಟ್ಟು ಇನ್ವೆಸ್ಟ್ಮೆಂಟ್ಸ್ ನಮ್ಮಿಂದ ಹೋಗಿರುವಂತದ್ದು 80000 ರುಪೀಸ್ ಇನ್ವೆಸ್ಟ್ಮೆಂಟ್ ಹೋಗಿದೆ. ಅಲ್ಲಿಗೆ ಎರಡನೇ ಜರ್ನಲ್ ಎಂಟ್ರಿನೂ ಆಯ್ತು. ಮೂರನೇ ಸ್ಟೆಪ್ ಏನಪ್ಪ ಅಂದ್ರೆ ಶೇರ್ಸ್ 4500 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದೀವಿ ಪ್ರೀಮಿಯಂ 1 ರೂಪಾಯಿ ಪ್ರಕಾರ. ಸೊ 49500 ರುಪೀಸ್ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಶೇರ್ ಅಪ್ಲಿಕೇಶನ್ ಇಂದ ಬರ್ತಾ ಇದೆ. 49500 ಬರ್ತಾ ಇದೆ. ನೆಕ್ಸ್ಟ್ ಈ ಶೇರ್ ಅಪ್ಲಿಕೇಶನ್ ಇಂದ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಮಾಡಬೇಕಾದ್ರೆ ಫಸ್ಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 45000 ಅಂಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 4500. ಅಲ್ಲಿಗೆ ಇದಾಯ್ತು. ನೆಕ್ಸ್ಟ್ ಏನ್ ಮಾಡ ಅಂದ್ರೆ ಲೀಗಲ್ ಆಸ್ಪೆಕ್ಟ್ ಬರೋಣ. ಲೀಗಲ್ ಆಸ್ಪೆಕ್ಟ್ ಅಲ್ಲಿ ರಿಸರ್ವ್ ಅನ್ನ ಎಷ್ಟು ಅಮೌಂಟ್ ನ ಕ್ಯಾಪಿಟಲ್ ರಿಡಮ್ಷನ್ ಗೆ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅದನ್ನ ಹಾಕೋಣ. ನೋಡಿ, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಎಷ್ಟು? 89500 ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ 89500 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಏನು ರಿಡಮ್ಷನ್ ಪ್ರೀಮಿಯಂ ನೋಡಬೇಕು. ರಿಡಮ್ಷನ್ ಪ್ರೀಮಿಯಂಗೆ ಯಾವ್ದ್ರಿಂದ ಯೂಸ್ ಮಾಡ್ಕೊಂಡಿದ್ದೀವಿ? 4500 ಸೆಕ್ಯೂರಿಟಿ ಪ್ರೀಮಿಯಂ ಇಂದ ಯೂಸ್ ಮಾಡ್ಕೊಂಡಿದ್ದೀವಿ. 5500 ರೂಪಾಯಿನ ರಿಸರ್ವ್ ಇಂದ ಯೂಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 4500, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ 5500 ಟು ರಿಡಮ್ಷನ್ ಪ್ರೀಮಿಯಂ ಅಕೌಂಟ್. ರಿಡಮ್ಷನ್ ಪ್ರೀಮಿಯಂ ಅಕೌಂಟ್ 10000 ರುಪೀಸ್ ಆಯಿತು. ಅಲ್ಲಿಗೆ ಎರಡಕ್ಕೂ ಜನರಲ್ ರಿಸರ್ವ್ ಐ ಮೀನ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನ ರಿಸರ್ವ್ ಇಂದ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ, ರಿಡಮ್ಷನ್ ಪ್ರೀಮಿಯಂ ನ ಯಾವ್ದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅದು ಕ್ಲಿಯರ್ ಆಯ್ತು. ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಒಟ್ಟು ಎಷ್ಟು ಕೊಡಬೇಕು ಅಂತ ನೋಡೋಣ. ಇಲ್ಲಿ 10% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1,00,000 ಕೊಡಬೇಕು. ಹೌದಾ? ಹಾಗೆ ರಿಡಮ್ಷನ್ ಪ್ರೀಮಿಯಂ ಅಥವಾ ಪ್ರೀಮಿಯಂ ಆನ್ ರಿಡಮ್ಷನ್ ಅಂತ ಹೇಳೋಣ. ಪ್ರೀಮಿಯಂ ಆನ್ ರಿಡಮ್ಷನ್ ಎಷ್ಟು ಕೊಡಬೇಕು? 10000 ಡೆಬಿಟ್ ಮಾಡೋಣ. ಅಲ್ಲಿಗೆ ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 10% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 1,10,000 ಕೊಡಬೇಕು. ಅಷ್ಟು ಕೊಡಬೇಕು. ಲಾಸ್ಟ್ ಎಂಟ್ರಿ ಕೊಟ್ಬಿಟ್ಟಿದೀವಿ. ಸೊ 10% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 1,10,000 ಟು ಬ್ಯಾಂಕ್ ಅಕೌಂಟ್ 1,10,000. ಅಲ್ಲಿಗೆ 1,10,000 ಡ್ಯೂ ಇತ್ತು, 1,10,000 ಪೇಮೆಂಟ್ ಮಾಡಿದೀವಿ. ಅಲ್ಲಿಗೆ 8 ಜರ್ನಲ್ ಎಂಟ್ರೀಸ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಒಂದು 8 ಮಾರ್ಕ್ಸ್ ಬರುತ್ತೆ. ಓಕೆನಾ? ಈಗ ಇನ್ನು ಎಷ್ಟು ಮಾರ್ಕ್ಸ್ ಬೇಕು? 5 ಮಾರ್ಕ್ಸ್ ಬೇಕು ಅಥವಾ 6 ಮಾರ್ಕ್ಸ್ ಬೇಕು 14 ಮಾರ್ಕ್ಸ್ ಗೆ? ಈಗ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಓಕೆನಾ? ಇದನ್ನ ಈಗಾಗೆ ನೋಡ್ಕೋಣ. ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಮ್ಷನ್ ಅಂತ ಹೇಳಿದಾನೆ. ಆಫ್ಟರ್ ರಿಡಮ್ಷನ್ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಗೆ ಕೊಟ್ಟ ಆದ್ಮೇಲಿಂದ ಇನ್ ಏನೇನು ಉಳ್ಕೊಳ್ಳುತ್ತೆ ಅಂತ ಹೇಳಿದಾನೆ. ಕರೆಕ್ಟಾ? ಏನೇನು ಉಳ್ಕೊಳ್ಳುತ್ತೆ ಅಂತ ನೋಡೋಣ. ಈಗ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್.
equity, heading akana shareholders fund. ಈ ಶೇರ್ ಹೋಲ್ಡರ್ಸ್ ಫಂಡ್ ನಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್ ನೋಡಿ. ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 50,000 ಈಕ್ವಿಟಿ ಶೇರ್ಸ್ ಇದೆ. ಪ್ರಿಫರೆನ್ಸ್ ಶೇರ್ಸ್ ನ ರಿಡೆಂಪ್ಷನ್ ಗೋಸ್ಕರ 4,500 ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಿ. ಇಂಟು 10 ರುಪೀಸ್ ಮಾಡಿದ್ರೆ ಅಲ್ಲಿಗೆ 5,45,000 ರುಪೀಸ್ ಬರುತ್ತೆ. ಎಷ್ಟು ಬರುತ್ತೆ? 5,45,000. ಇದನ್ನ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಯಾಕೆಂದ್ರೆ ವಾಪಸ್ ಮಾಡ್ಬಿಟ್ಟಿದೀವಿ. ಓಕೆ, ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸರ್, ಇದೇ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಏನ್ ಬಿಟ್ಬಿಡ್ತಾರೆ ಅಂದ್ರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನ ಬಿಟ್ಬಿಡ್ತಾರೆ. ಅದಕ್ಕೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನ 89,500 ರುಪೀಸ್ ನ ಬರೀತೀವಿ. ಅರ್ಥ ಆಗ್ತಾ? ಸರಿ ಸರ್, ನೆಕ್ಸ್ಟ್ ಇನ್ನೇನಿದೆ ಸರ್ ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಇದೆ. ಆ ಕ್ಯಾಪಿಟಲ್ ರಿಸರ್ವ್ ಹಾಕೋಣ. ಕ್ಯಾಪಿಟಲ್ ರಿಸರ್ವ್ ಏನು ಟಚ್ ಮಾಡಿಲ್ಲ. ಕಾರಣ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ರಿಡಮ್ಷನ್ ಮಾಡಬೇಕಾದ್ರೆ ಕ್ಯಾಪಿಟಲ್ ರಿಸರ್ವ್ ನ ಔಟ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಸೇರಿಸೋದಿಲ್ಲ. ಅದನ್ನ ನಾನು ಮುಂಚೆನೆ ಹೇಳಿದೀನಿ. ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್. ಏನಿದು ನಾನ್ ಕರೆಂಟ್ ಲಯಬಿಲಿಟೀಸ್? ಈ ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿಲ್ಲ, ಅದಕ್ಕೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಮ್ಮ ಹತ್ರ ಇರತಕ್ಕಂಥದ್ದು ಬರೀ ಕ್ರೆಡಿಟರ್ಸ್ ಮಾತ್ರ 1,51,000 ರುಪೀಸ್ ಇದೆ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದ್ರೆ ಚೆಕ್ ಮಾಡಿದ್ರೆ ನಮ್ಗೆ ಏನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನ ಅಸೆಟ್ ಸೈಡ್ ಅಲ್ಲಿ ಅವನೇ ಹೇಳಿದ್ದಾನೆ, ಸಂಡ್ರಿ ಅಸೆಟ್ಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ಸಂಡ್ರಿ ಅಸೆಟ್ಸ್ ಬಂದು 8,10,000 ರುಪೀಸ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್. ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇವತ್ತು ತಗೋಬಾರ್ದು. ಎಲ್ಲಿಂದ ತಗೋಬೇಕು? ಇಲ್ಲಿ ಫೈನಾನ್ಶಿಯಲ್ ಆಸ್ಪೆಕ್ಟ್ ಅಲ್ಲಿ ಎಷ್ಟು ಉಳಿದಿದೆ? 25,500 ರುಪೀಸ್ ಕೊಟ್ಟಿದೆ. ಇನ್ನ ಇನ್ವೆಸ್ಟ್ಮೆಂಟ್ಸ್ ಕಡೆ ಬಂದ್ರೆ ಇನ್ವೆಸ್ಟ್ಮೆಂಟ್ ನ ನಾವು ತಗೊಳ್ಳೋದಿಲ್ಲ. ಕಾರಣ ಏನಂದ್ರೆ ಸೇಲ್ ಮಾಡ್ಬಿಟ್ಟಿದೀವಿ. ಸೊ ಸೇಲ್ ಮಾಡಿರೋದ್ರಿಂದ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎರಡೂ ಕಡೆ 8,35,500. 8,35,500 ಹೆಂಗ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿರುತ್ತೆ ನೋಡಿ. 10, 11, 12, 11, 19, 20, 23, 2, 7, 1, 8 8,35,000 ಕರೆಕ್ಟ್ ಆಗಿ ಬರ್ತಾ ಇದೆ. ಗೈಸ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಈಸಿ ಆಗಿದೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದು 2016 ಅಲ್ಲೂ ಕೇಳಿದ್ದಾನೆ, 2018 ಅಲ್ಲೂ ಕೇಳಿದ್ದಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಎಷ್ಟು ಇಂಪಾರ್ಟೆಂಟ್ ಈ ಕ್ವಶನ್ ಅಂತ ಹೇಳಿ. ಓಕೆನಾ? ಪಟ್ ಅಂತ ಕಾಪಿ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್.